ರೆಸ್ಟೋರೆಂಟಲ್ಲಿ ನೀವು ಹರಿಯಾಲಿ ಚಿಕನ್ ಟಿಕ್ಕಾ ತಿಂದಿರ್ತೀರಲ್ವಾ, ಆ ರೆಸಿಪಿಯನ್ನು ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತೀನಿ. ತವಾದಲ್ಲಿ ಹೇಗೆ ಮಾಡ್ಬೋದು ಕ್ವಿಕ್ಕಾಗಿ, ಆಮೇಲೆ ಡೀಟೇಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈ ಹರಿಯಾಲಿ ಟಿಕ್ಕಾ ಮಸಾಲೆಗೆ ನಾನಿಲ್ಲಿ ಇಡೀ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡ್ರೆ, 1/4 ಕಪ್ಪಿನಷ್ಟು ಪುದೀನ ತಗೊಂಡಿದ್ದೀನಿ, ಆಮೇಲೆ 8 ರಿಂದ 9 ಬೆಳ್ಳುಳ್ಳಿ, ಆಮೇಲೆ 2 ದೊಡ್ಡ ಪೀಸ್ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಟೀಸ್ಪೂನಷ್ಟು ನೀರು ಹಾಕಿ, ನಂತರ 1/2 ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಮೇನ್ ಮಸಾಲೆಗೆ ಏನಂದರೆ, ಜಾಸ್ತಿ ನೀರು ಹಾಕಿಬಿಟ್ಟು ನೀವು ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಥಿಕ್ ಆಗಿದ್ದರೆ ಒಳ್ಳೆಯದು. ಹಾಗಾಗಿ ನಾನು ಇದಕ್ಕೆ ಏನಂದರೆ ಕರ್ಡನ್ನು ಯೂಸ್ ಮಾಡ್ತೀನಿ 4 ಟೀಸ್ಪೂನಷ್ಟು. ಅದನ್ನು ನಾನು ಈ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು 1-5 ನಿಮಿಷ ಇದೇ ಥರ ಬಿಟ್ಟಿರ್ತೀನಿ, ಯಾಕಂದರೆ ಸ್ವಲ್ಪ ನೀರಿರೋ ಅಂಶ ಎಲ್ಲ ಕರ್ಡಿಂದ ಆಚೆ ಬರುತ್ತೆ. ಆಮೇಲೆ 1/2 ಲಿಂಬೆಹಣ್ಣನ್ನು ಹಿಂಡಿಬಿಟ್ಟು ಅದರ ರಸವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, 1 ಟೀಸ್ಪೂನ್ ಕಸ್ತೂರಿ ಮೇಥಿ ಪೌಡರ್, 1/2 ಟೀಸ್ಪೂನಷ್ಟು ಅರಶಿನ ಪೌಡರ್, 1 ಟೀಸ್ಪೂನ್ ಗರಂ ಮಸಾಲೆ ಪೌಡರ್, ಆಮೇಲೆ ಜೀರಿಗೆ ಪೌಡರ್ 1 ಟೀಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ನಾನು 1 ಕೆಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ, ಅದನ್ನು ನಾನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಮ್ಮಿ ಅಂದರೆ 1 ಗಂಟೆ ಆದರೂ ಇದನ್ನು ನೀವು ಮ್ಯಾರಿನೇಟ್ ಮಾಡಿ ಇಡಬೇಕು, ಯಾಕಂದರೆ ಚಿಕನ್ ಎಲ್ಲ ಮಸಾಲೆಯನ್ನು ಎಳ್ಕೋಬೇಕು, ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಬೇಕಲ್ಲ, ಹಾಗಾಗಿ ಮ್ಯಾರಿನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗ ನಾನು 1 ಕಡಾಯಿಯಲ್ಲಿ, ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಅಡಿ ಹಿಡಿಯತ್ತೆ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ 1/2 ಟೀಸ್ಪೂನ್, ಆಮೇಲೆ ಬೆಣ್ಣೆಯನ್ನು ತಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರೋ ಬೆಣ್ಣೆ 2 ಟೇಬಲ್ಸ್ಪೂನ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಈ ಚಿಕನನ್ನು ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಚಿಕನ್ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಹೈ ಫ್ಲೇಮ್ 4-5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. 4 ನಿಮಿಷ ಆದಮೇಲೆ ಇದನ್ನು ನಾನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಪುನಃ 3-4 ನಿಮಿಷ ಪುನಃ ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಇದು ಆದಮೇಲೆ ನಾನು ಉಳಿದಿರೋ ಮಸಾಲೆ ಏನಿರುತ್ತಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು 5 ನಿಮಿಷ ಲೋ ಫ್ಲೇಮಲ್ಲಿ 2 ಸೈಡ್ ಮಾಡಬೇಕು. ಈ ಸೈಡ್ 5 ನಿಮಿಷ ಲೋ ಫ್ಲೇಮ್ ಮಾಡಿದರೆ ಇನ್ನೊಂದು ಸೈಡ್ ಲೋ ಫ್ಲೇಮಲ್ಲಿ 5 ನಿಮಿಷ. ಸೊ ಕಮ್ಮಿ ಅಂದರೆ 20 ಮಿನಿಟ್ಸ್ ಇದು ಫ್ರೈ ಆಗಬೇಕು ಕಂಪ್ಲೀಟಾಗಿ. ನೋಡಿ ಈ ಥರ ಆಗುತ್ತೆ. ಈ ಸ್ಟೇಜಿಗೆ ನೀವು ಫ್ಲೇಮನ್ನು ಆಫ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಬೇಕಿದ್ರೆ ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಗ್ರೀನ್ ತಂದೂರಿ ಚಟ್ನಿ ರೆಸಿಪಿಯನ್ನು ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ಟ್ರೈ ಮಾಡಿ ನೋಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಆಮೇಲೆ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.